ಎಲ್ಲರಿಗೂ ಶರಣ ಶರಣಾರ್ಥಿ ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಬೆರಳೊತ್ತು ಚಿಕಿತ್ಸೆ ಅಕ್ಕು ಪ್ರೆಷರ್ ಅನ್ನೋದನ್ನು ಕಲಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ ನಾನು ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಬೆರಳೊತ್ತು ಚಿಕಿತ್ಸೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಮೂಲತಃ ಮೈಸೂರಿನವನು ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದೆ 2004ರಲ್ಲಿ ನಿವೃತ್ತಿ ಹೊಂದಿದೆ ನನ್ನ ಇಡೀ ಜೀವನನ ಧ್ಯಾನ ಪ್ರಚಾರಕ್ಕಾಗಿ ಔಷಧೇತರ ಚಿಕಿತ್ಸಾ ಪದ್ಧತಿಗಳ ಕಲಿಕೆಗಾಗಿ ಹಾಗೂ ತರಬೇತಿ ನೀಡೋಕ್ಕೋಸ್ಕರನೇ ಮುಡಿಪಾಗಿಟ್ಟಿದ್ದೀನಿ 1988ರಲ್ಲಿ ನನ್ನ ಪತ್ನಿಗೆ ಏಕಕಾಲಕ್ಕೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಯಿತು ಲಂಬಾರ್ ಸ್ಪಾಂಡಿಲೈಟಿಸ್ ಆಯಿತು ಹೀಗೆ ಅಟ್ಯಾಕ್ ಆದಾಗ ಡಾಕ್ಟರ್ ಸರ್ವೋತ್ತಮ್ ಅನ್ನೋರ ಹತ್ರ ಬೆಂಗಳೂರೊಳಗೆ ನಾನು ಬೆರಳೊತ್ತು ಚಿಕಿತ್ಸೆ ಕರ್ಕೊಂಡೋಗಿ ಅವರಿಂದ ಬಹಳ ಸುಧಾರಣೆ ಕಾಣಿಸ್ತು ಈ ಔಷಧೇತರ ಚಿಕಿತ್ಸೆಯಲ್ಲಿ ಇಷ್ಟೊಂದು ಒಳ್ಳೆಯದಿದೆಯಲ್ಲ ಅಂತ ಹೇಳಿ ಆಸಕ್ತಿ ಕಂಡು ಬೆರಳೊತ್ತು ಚಿಕಿತ್ಸೆಯನ್ನು ಕಲಿಬೇಕು ಅನ್ನೋ ಒಂದು ದೃಢ ನಿಶ್ಚಯ ಮಾಡಿ ನಾನು ಕೂಡ ಕಲ್ತ್ಕೊಂಡೆ ಇದರ ಜೊತೆಗೆ ಆಧ್ಯಾತ್ಮಕ್ಕೋಸ್ಕರ ನಾನು ನನ್ನನ್ನು ಪೂರ್ಣವಾಗಿ ನಾನು ಮುಡಿಪಾಗಿಟ್ಕೊಂಡು ಶೈಕ್ಷಣಿಕ ಕಲಿಕೆಯನ್ನು ಕೂಡ ಮುಂದುವರೆಸಿದೆ ಈ ಥರ ಇಂಟರ್ನ್ಯಾಷನಲ್ ಅಕ್ಯುಪ್ರೆಷರ್ ಪರಿಷತ್ ಪಾಟ್ನಾದಿಂದ ಅಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟೋಥೆರಪಿ ಇದರೊಳಗೆ MD ಮಾಡಿದ್ದೀನಿ ಇದಾದಮೇಲೆ ನಾನು ಡೆವಲಪ್ಮೆಂಟ್ ಆಫ್ ಅಕ್ಯುಪ್ರೆಷರ್ ಆ್ಯಂಡ್ ಯೋಗ ಸಿಸ್ಟಮ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಅನ್ನೋದ್ರೊಳಗೆ RMP ನಾನು ಡಿಗ್ರಿ ಪಡೆದಿದ್ದೀನಿ ಪ್ರೊಫೆಸರ್ ಡಾಕ್ಟರ್ ಜಿತೇನ್ ಭತ್ತನ್ ಅವರ ಹತ್ರ ನ್ಯಾಚುರೋಪತಿ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ನಾನು ಡಾಕ್ಟರೇಟ್ ಪಡೆದಿರುವಂಥ ಡಾಕ್ಟರ್ BN ಬ್ರಹ್ಮಚರ್ಯ ಇವರ ಮಾರ್ಗದರ್ಶನದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ಕಾಸ್ಮಿಕ್ ಹಾರ್ಮೋನಿ ಬೆಂಗಳೂರು ಇವರಿಂದ ನಾನು ಅಕ್ಯುಪ್ರೆಷರ್ನ ಬೇಕಾದಷ್ಟು ಕಲ್ತ್ಕೊಂಡೆ ಅಂಥದ್ದು ಯಾವ್ಯಾವುದು ಅಂದರೆ ಜಿಜೋ ಸುಜೋಗ್ ಕೈರೋಪ್ರಾಕ್ಟಿಕ್ ಟೆಕ್ನಿಕ್ಸು ಈ ಥರ ಬಹಳ ತರಬೇತಿನ ಪಡೆದೆ ಬರೋಡಾದಲ್ಲಿ ಸಯ್ಯಾಜಿರಾವ್ ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಡಾಕ್ಟರ್ ಜಿತೇನ್ ಭಟ್ ಅವರಿಂದ ಅಡ್ವಾನ್ಸ್ಡ್ ಮೆರಡಿಯನ್ ಥೆರಪಿ ಡೌಸಿಂಗ್ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಸ್ ಮತ್ತು ಪಿರ್ಮಿಡಾಲಜಿ ಬಗ್ಗೆ ನಾನು ತುಂಬ ಕಲ್ತ್ಕೊಂಡೆ ಕಲ್ತ್ಕೊಂಡ್ಮೇಲೆ ಡಿಪ್ಲೊಮಾ ಇನ್ ಹೊಲಿಸ್ಟಿಕ್ ಹೀಲಿಂಗ್ ಅನ್ನೋದನ್ನು ಕೂಡ ನಾನು ಪಡೆದೆ ಇಷ್ಟೇ ಅಲ್ಲದೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅಕ್ಕು ಮ್ಯಾಗ್ನೆಟಿಕ್ ಥೆರಪಿ ಅಕ್ಕು ಕಲರ್ ಥೆರಪಿ ಇದುಗಳು ಕೂಡ ನಾನು ಪರಿಣಿತಿ ಪಡೆದಿದ್ದೀನಿ ಅಕ್ಯುಪ್ರೆಷರ್ ಬೆರಳೊತ್ತು ಚಿಕಿತ್ಸೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ತಮಗೆಲ್ಲರಿಗೂ ಕೂಡ ಇದನ್ನು ಅಭ್ಯಾಸ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಹೇಳಿದ್ದನ್ನೆಲ್ಲ ತುಂಬ ನಿಗಾದಿಂದ ನೀವು ಕಲ್ತ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಲಾಭ ಆಗುತ್ತೆ ಬನ್ನಿ ಕಲಿಯೋಣ ಬೆರಳೊತ್ತು ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಇದು ಏನು ಯಾತಕ್ಕೆ ಕಲಿಬೇಕು ಅನ್ನುವಂಥ ಒಂದು ವಿಚಾರ ಔಷಧಿ ರಹಿತವಾಗಿ ಬಾಳಬೇಕು ನಾವು ಸ್ವಚಿಕಿತ್ಸೆ ನಮಗೆ ನಾವೇ ಮಾಡ್ಕೋಬೇಕು ದೇಹಾರೋಗ್ಯ ಪಡ್ಕೋಬೇಕು ವೃದ್ಧಿಪಡಿಸ್ಕೋಬೇಕು ನೋವುಗಳಿಂದ ನಾವು ಮುಕ್ತರಾಗಬೇಕು ಚೈನಾ ದೇಶದ ಚಿಕಿತ್ಸಾ ಪರಿಣತಿನ ನಾವು ಇವತ್ತಿನ ದಿವಸ ಪಡೆಯೋಣಂತೆ ನಮಗೆ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ ಅನಾರೋಗ್ಯಕ್ಕೆ ಕಾರಣಗಳಿದೆ ಪ್ರಕೃತಿ ವಿರುದ್ಧ ಹೋಗ್ತೀವಿ ಶಿಸ್ತುಬದ್ಧ ಜೀವನ ಇರೋಲ್ಲ ಆಧ್ಯಾತ್ಮಿಕ ಅರಿವು ನಮಗೆ ಬರೋದೇ ಇಲ್ಲ ಯೋಚನೆ ಆಲೋಚನೆ ಚಿಂತನೆಗಳಿಂದ ನಾವು ತುಂಬಿರ್ತೀವಿ ನಕಾರಾತ್ಮಕ ಭಾವನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ನಮಗೆ ಜಾಸ್ತಿ ಎಮೋಷನ್ಸ್ ಇರುತ್ತೆ ಭಾವೋದ್ರೇಕ ಮಾತೆತ್ತರ ಕೋಪ ಅಹಂಕಾರ ಸಿಟ್ಟು ಬಿಡುವಿಲ್ಲದ ವಿಶ್ರಾಂತಿ ಇಲ್ಲದ ಬದುಕು ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಅರ್ಜೆಂಟ್ ಅರ್ಜೆಂಟು ಮಾನವ ತಾನು ಬರೀ ದೇಹ ಅಂತ ತಿಳ್ಕೊಳ್ತಾನೆ ಅದರಿಂದ ಅವನಿಗೇನಾಗುತ್ತೆ ತಪ್ಪುಗಳು ಮಾಡ್ತಾನೆ ತಾನು ದೇಹ ಅಲ್ಲ ಅಂತ ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಅಜ್ಞಾನದಿಂದ ಪಾಪ ಪಾಪದಿಂದ ರೋಗ ಅನ್ನೋಂಥ ಒಂದು ನಾಣ್ಣುಡಿ ಥರ ನಾವು ರೋಗಕ್ಕೆ ತುತ್ತಾಗ್ತಾ ಇರ್ತೀವಿ ಅಕ್ಯುಪ್ರೆಷರ್ ಅಂತ ಅಂದರೆ ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಂತ ಇದಕ್ಕೆ ಹೆಸರು ಇದು ಸಣ್ಣ ಸಣ್ಣದಾದಂಥ ಬಿಂದುಗಳಿರುತ್ತೆ ಅದಕ್ಕೆ ಅಕ್ಕು ಪಾಯಿಂಟ್ಸ್ ಅಂತ ಕರೀತಾರೆ ಆ ಅಕ್ಕು ಪಾಯಿಂಟ್ಸು ಒಂದು ದೇಹದೊಳಗಡೆ ಎಷ್ಟೊಂದು ಇರುತ್ತೆ ಅಂಥದ್ರ ಬಗ್ಗೆ ಹೆಚ್ಚಿನ ವಿಚಾರ ನಾವು ಇತ್ತು ಕಲಿತಾ ಹೋಗ್ತೀವಿ ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಅಂದರೆ ಇದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ ಸುಶ್ರುತ ಸಂಹಿತೆ ಅಂತ ಅನ್ನೋದು ನಮ್ಮ ದೇಶದಲ್ಲಿಗೆ 5000 ವರ್ಷಗಳಿಂದ ಇತ್ತು ಭಾರತದಲ್ಲಿ ಈ ಚಿಕಿತ್ಸೆ ಬಳಕೆಯಲ್ಲಿತ್ತು ಅದು ನಾವು ಉಪಯೋಗ ಮಾಡಿದೆ ನಾ ಮುಂದುವರೆಸಿದೆ ಶ್ರೀಲಂಕಾ ಚೀನಾ ಜಪಾನ್ ಕೊರಿಯಾ ಥೈಲ್ಯಾಂಡ್ ಇಂಥ ದೇಶಗಳಿಗೆ ಈ ಚಿಕಿತ್ಸೆ ಹೋಯಿತು ಆದರೆ ಅವರು ಅದನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ರು 16ನೇ ಶತಮಾನದಲ್ಲಿ ಅಮೆರಿಕಾ ದೇಶದೊಳಗಿದ್ದಂತಹ ಮೂಲ ವಾಸಿಗಳಾದಂತಹ ರೆಡ್ ಇಂಡಿಯನ್ಸು ಈ ಚಿಕಿತ್ಸೆಯನ್ನು ಪಡಿತಿದ್ರು ಬಳಸ್ತಿದ್ರು ಅನ್ನೋದು ನಮ್ಮ ಹಿಂದಿನ ಚರಿತ್ರೆಯಿಂದ ತಿಳಿಯುತ್ತೆ ಇತ್ತೀಚೆಗೆ 20ನೇ ಶತಮಾನದಲ್ಲಿ ಈ ಚಿಕಿತ್ಸೆ ಬಗ್ಗೆ ತೀವ್ರತರ ಸಂಶೋಧನೆ ನಡೆಸಿದ ಮೇಲೆ ಇದರ ಚಿಕಿತ್ಸೆ ಪ್ರಸಿದ್ಧಿ ಪಡಿತಾ ಹೋಯಿತು ಅಮೆರಿಕದ ಇವತ್ತಿನ
ಮಾಡರ್ನ್ ಡಾಕ್ಟರ್ಸ್ ಅಂತ ಏನು ಕರೀತಾರೆ ಅವರು ಕೂಡ ಅಲೋಪತಿ ಜೊತೆಗೆ ಈ ಅಕ್ಯುಪ್ರೆಷರ್ ಅಥವಾ ಈ ಬಿಂದುನಾಡಿ ಸಂವೇದ ಇದನ್ನ ಉಪಯೋಗ ಮಾಡ್ತಾರೆ ಬೆರಳು ಚಿಕಿತ್ಸಾ ಪದ್ಧತಿ ಅಂತ ಅನ್ನೋದು ಏನು ಅಂತ ನೋಡೋಣ ವಿಶ್ವದ ಸೃಷ್ಟಿಯಲ್ಲಿ ಮಾನವ ದೇಹ ಬಹಳ ಅದ್ಭುತ ದೇಹದಲ್ಲಿ ನಮ್ಮ ದೇಹದಲ್ಲಿ 14 ಅಂಗಾಂಗಗಳು ನಿರಂತರವಾಗಿ ಸುಮಾರು 100 ವರ್ಷಗಳ ಕಾಲ ಎಡೆಬಿಡದೆ ಅದ್ಭುತ ಯಂತ್ರಗಳಂತೆ ಕಾರ್ಯನಿರ್ವಹಿಸುತ್ತೆ ಪ್ರಕೃತಿ ಈ ಯಂತ್ರಗಳಿಗೆ ತಮ್ಮನ್ನು ತಾವೇ ನಿಯಂತ್ರಿಸಿಕೊಳ್ಳುವ ಹಾಗೂ ಅವಶ್ಯಕತೆ ಬಿದ್ದಾಗ ರಿಪೇರಿ ಮಾಡಿಕೊಳ್ಳುವಂತ ಒಂದು ಶಕ್ತಿ ಕ್ಷಮತೆ ಕೂಡ ಪಡೆದಿದೆ ಈ ರೀತಿ ದೇಹದಲ್ಲಿ ತೋರುವಂತ ಕಾಯಿಲೆಗಳನ್ನು ಪ್ರಕೃತಿ ದತ್ತವಾಗಿ ನಿವಾರಿಸಿಕೊಳ್ಳುವಂತ ಒಂದು ವಿಜ್ಞಾನದ ಒಂದು ವಿಧಾನನೇ ಅಕ್ಯುಪ್ರೆಷರ್ ಆಗಿರುತ್ತೆ ಅಕ್ಕು ಅಂತಂದ್ರೆ ನೀಡಲ್ ಅಂತ ನೀಡಲ್ ಅಂದ್ರೆ ಸೂಜಿ ಸೂಜಿಯಿಂದ ಚಿಕಿತ್ಸೆ ಮಾಡೋದು ಇದಕ್ಕೆ ಸೂಜಿ ಚಿಕಿತ್ಸೆ ಅಂತಾನು ಕರೀತಾರೆ ಇಂತ ಸೂಜಿ ಚಿಕಿತ್ಸೆನ ನಮ್ಮ ಒಂದು ದೇಶಕ್ಕೆ ತಂದವರು ಚೈನಾ ದೇಶದವರು ನಮ್ಮ ದೇಹದೊಳಗೆ ನಮ್ಮ ಚರ್ಮದ ಮೇಲ್ಭಾಗದೊಳಗಡೆ ಸೂಜಿಯಿಂದ ಚುಚ್ಚಿ ಅದು ಯಾವ ಬಿಂದುನಾಡಿಗೆ ತಗಲಬೇಕು ಅನ್ನುವಂತ ಅದನ್ನ ತೀರ್ಮಾನ ಮಾಡ್ತಾರೆ ಆವಾಗ ಆ ಒಂದು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ಇದೆ ತರನೇ ಇತ್ತೀಚೆಗೆ ಅಕ್ಕು ಪ್ರೆಷರ್ ಅಂತ ಬಂದಿದೆ ಇದಕ್ಕೆ ಸೂಜಿ ರಹಿತ ಚಿಕಿತ್ಸೆ ಅಂತ ಕರೀತಾರೆ ನೀಡ್ಲೆಸ್ ಥೆರಪಿ ಅಂತ ಇದೇನು ಅಂದ್ರೆ ನಮ್ಮ ಕೈಗಳು ನೀಡ್ಲ್ ತರ ಇರುವಂತ ನಮ್ಮ ದೇಹದೊಳಗೆ ಇರುವಂತ ನೀಡ್ಲ್ ತರ ಇರುವಂತ ಅಂಗ ಅಂದ್ರೆ ನಮ್ಮ ಕೈ ಬೆರಳುಗಳಾಗಿರುತ್ತೆ ಆ ಕೈ ಬೆರಳುಗಳು ಈ ಒಂದು ಸೂಜಿ ತರ ಕೆಲಸ ಮಾಡುತ್ತೆ ಅದರಿಂದ ಒತ್ತಡನ ಹೇರಿ ನಮ್ಮ ದೇಹದೊಳಗಡೆ ನಮ್ಮ ಏನು ಸೂಜಿ ಕೆಲಸ ಮಾಡುತ್ತೋ ಅದನ್ನ ನಮ್ಮ ಹಸ್ತಗಳ ನಮ್ಮ ಬೆರಳುಗಳ ಮೂಲಕ ನಾವು ಮಾಡ್ತಾ ಹೋಗ್ತೀವಿ ಇದರ ಪರಿಕಲ್ಪನೆ ಏನು ಅಂತ ನೋಡೋಣ ಅಕ್ಯುಪ್ರೆಷರ್ ಅನ್ನೋದರ ಕಾನ್ಸೆಪ್ಟ್ ನೋಡೋದಾದರೆ ನಮ್ಮ ದೇಹ ಪಂಚಭೂತಗಳಿಂದ ಕಾರ್ಯನಿರ್ವಹಿಸ್ತಾ ಇರುತ್ತೆ ಈ ಪಂಚಭೂತಗಳಿಗೂ ಪ್ರಾಣ ಚೈತನ್ಯ ಅಥವಾ ಜೈವಿಕ ವಿದ್ಯುತ್ ಇದಕ್ಕೆ ಬಯೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ ಇದರ ಮೂಲಕ ನಮಗೆ ನಮ್ಮ ದೇಹ ಒಂದು ಬ್ಯಾಟರಿ ಇದ್ದಂಗೆ ಆ ಬ್ಯಾಟರಿ ಒಳಗಡೆ ಹೇಗೆ ಒಂದು ಎನರ್ಜಿ ಹೊರಗಡೆ ಬರುತ್ತೋ ಎಲೆಕ್ಟ್ರಿಸಿಟಿ ಅದೇ ತರ ನಮ್ಮ ದೇಹ ಪಂಚಭೂತಗಳಿಂದ ಆಗಿರೋದ್ರಿಂದ ಆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲ ಈ ಐದು ತತ್ವಗಳಿಂದ ನಮ್ಮ ದೇಹ ಒಂದು ಪ್ರಾಣ ಚೈತನ್ಯ ಶಕ್ತಿಯನ್ನು ಹೊರಡಿಸುತ್ತೆ ಅದಕ್ಕೆ ಜೈವಿಕ ವಿದ್ಯುತ್ ಅಂತ ಕರೀತಾರೆ ಬಯೋ ಎನರ್ಜಿ ಅಥವಾ ಬಯೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ ಅದರಿಂದ ನಮ್ಮ ದೇಹ ನಡೀತಾ ಇರುತ್ತೆ ನಾವು ಆಹಾರ ಎಲ್ಲದೂ ಎಲೆಕ್ಟ್ರಿಸಿಟಿ ಆಗುತ್ತೆ ಈ ಚೈತನ್ಯ ಕಂಪನ ಶರೀರಗಳಲ್ಲಿ ಮಾತ್ರ ಹರಿಯುತ್ತೆ ನಮ್ಮ ಭೌತಿಕ ಶರೀರಕ್ಕೆ ಅದು ಹರಿಯೋಕೆ ಬಿಡೋದಿಲ್ಲ ಯಾಕೆಂದರೆ ನಮ್ಮ ದೇಹ 250 ವೋಲ್ಟ್ಗೆ ಸುಟ್ಟು ಹೋಗ್ಬಿಡುತ್ತೆ ಆದರೆ ಈ ಬಯೋ ಎಲೆಕ್ಟ್ರಿಸಿಟಿ ಅನ್ನೋದು ಎಷ್ಟೋ ಸಾವಿರ ವೋಲ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅದು ನಮ್ಮ ದೇಹದ ಪಕ್ಕಪಕ್ಕದಲ್ಲಿರುವಂತಹ ಚೈತನ್ಯ ದೇಹಗಳಲ್ಲಿ ಹರಿತಾ ಇರುತ್ತೆ ಇದಕ್ಕೆ ಋಣಾತ್ಮಕ ಮತ್ತು ಧನಾತ್ಮಕ ಅಂತ ಎರಡು ಶಕ್ತಿಗಳು ಹರಿತಾ ಇರುತ್ತೆ ಇದಕ್ಕೆ ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಕೆಟಯಾನ್ ಅನಯಾನ್ ಅಂತ ಕರೀತಾರೆ ಅಂಥದ್ದು ಅಯಸ್ಕಾಂತ ಥರ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ ಈ ದಾರಿಗಳಿಗೆ ಇದು ನಮ್ಮ ದೇಹದಲ್ಲಿ 14 ಅಂಗಾಂಗಗಳಿಗೆ 14 ದಾರಿ ಇರುತ್ತೆ ಅದು ಪ್ರತಿಯೊಂದು ದಾರಿ ಒಳಗಡೆ ತನ್ನದೇ ಆದಂತಹ ಒಂದು ಮಾರ್ಗದಲ್ಲಿ ಸಾವಿರಾರು ಕೋಟ್ಯಾಂತರ ಬಿಂದುಗಳನ್ನು ಇಟ್ಕೊಂಡಿರುತ್ತೆ ಅದರೊಳಗೆ 72,000 ಬಿಂದುಗಳನ್ನು ನಾವಿಲ್ಲಿ ತನಕ ಕಂಡುಹಿಡಿದಿದ್ದೀವಿ ಇದಕ್ಕೆ ಎನರ್ಜಿ ಚಾನಲ್ಸ್ ಅಂತ ಕರೀತಾರೆ ಅಥವಾ ಮೆರಿಡಿಯನ್ಸ್ ಅಂತ ಕರೀತಾರೆ ಒಂದೊಂದು ಪಾಯಿಂಟ್ಗೂ ಕೂಡ ಬಿಂದುನಾಡಿ ಅಂತ ಕರೀತಾರೆ ಈ ಬಿಂದುನಾಡಿ ಒಂದೊಂದು ಅಂಗಾಂಗಕ್ಕೂ ಒಂದು ಸ್ವಿಚ್ ಬೋರ್ಡ್ ಥರ ಕೆಲಸ ಮಾಡುತ್ತೆ ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಓಡೋ ಥರ ನಾವು ಆ ಬಿಂದುವನ್ನು ನಾವು ಮುಟ್ಟಿದ ತಕ್ಷಣ ಅದನ್ನು ಒತ್ತಿದ ತಕ್ಷಣ ಅದರಿಂದ ಒಂದು ಶಕ್ತಿ ಹರಿದು ಅಲ್ಲಿರುವಂತಹ ತೊಂದರೆ ನಿವಾರಣೆ ಆಗ್ತಾ ಹೋಗುತ್ತೆ ಇದಕ್ಕೆ ಒತ್ತಡ ಚಿಕಿತ್ಸೆ ಅಂತ ಕರೀತಾರೆ ಬಿಂದುನಾಡಿಗಳಲ್ಲಿ ಅಡೆತಡೆ ಆಗಿರುತ್ತೆ ಅಂದರೆ ಈ ಒಂದು ಶಕ್ತಿ ಅಥವಾ ಎನರ್ಜಿ ಅಂತ ನಾನು ಏನು ಹೇಳಿದೆ ಬಯೋ ಎಲೆಕ್ಟ್ರಿಸಿಟಿ ಹರಿತಾ ಇರೋಲ್ಲ ನಿಂತು ಹೋಗಿರುತ್ತೆ ಅಂಥದ್ದನ್ನು ನಿವಾರಣೆ ಮಾಡುವಂತಹ ಒಂದು ಕಾರ್ಯಕ್ರಮನೇ ಬಿಂದುನಾಡಿ ಚಿಕಿತ್ಸೆ ಇದಕ್ಕೆ ನಾನಾಗಲೇ ಹೇಳಿದೆ ಪರಿಕಲ್ಪನೆ ಏನು ಅಂತ ಮೂಲ ಧಾತುಗಳಿಂದ ಅಗ್ನಿ ವಾಯು ಆಕಾಶ ಭೂಮಿ ಮತ್ತು ನೀರು ಇವುಗಳಲ್ಲಿ ಬದಲಾದರೆ ಅದರ ಒಂದು ಒತ್ತಡ ಒಂದಕ್ಕೊಂದಕ್ಕೆ ಸಂಪರ್ಕ ಇರುತ್ತೆ ಆಕಾಶ ಜಾಸ್ತಿ ಆದರೆ ಭೂಮಿ ಕೆಟ್ಟೋಗುತ್ತೆ ಭೂಮಿ ಕೆಟ್ಟೋದ್ರೆ ವಾಯು ಕೆಟ್ಟೋಗುತ್ತೆ ವಾಯು ಭೂಮಿ ಎರಡು ಕೆಟ್ಟೋದ್ರೆ ನೀರು ಸರಿ ಇರಲ್ಲ ನೀರು ಸರಿ ಇಲ್ಲ ಅಂದರೆ ಅಗ್ನಿ ನಮ್ಮ ದೇಹದೊಳಗಡೆ ಉಷ್ಣತೆ ಕಡಿಮೆ ಆಗುತ್ತೆ ಈ ಥರ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇರೋದು ಬದಲಾಗ್ತಾ ಇರುತ್ತೆ ಇದಕ್ಕೆ ಜೈವಿಕ ಬ್ಯಾಟ್ರಿ ನಮಗೆ ಚೇತನ ಸಹಾಯ ಮಾಡುತ್ತೆ ಇದನ್ನು ಚೈನಾ ದೇಶದವರು ಇನ್ ಆ್ಯಂಡ್ ಯಾಂಗ್ ಅಂತ ಕರೀತಾರೆ ಇನ್ ಅಂದರೆ ಮದರ್ ಎನರ್ಜಿ ಮತ್ತು ಯಾಂಗ್ ಅಂದರೆ ಫಾದರ್ ಎನರ್ಜಿ ಅಂದರೆ ನಾವು ಹೇಗೆ ಶಿವಶಕ್ತಿ ಅಂತ ಕರಿತೀವೋ ಹಾಗೆ ಇವರು ಇನ್ ಆ್ಯಂಡ್ ಯಾಂಗ್ ಅಂತ ಕರೀತಾರೆ ಅವ್ರ ಭಾಷೆಯಲ್ಲಿ ಚೆನ್ ಆ್ಯಂಡ್ ಚಿ ಅಂತ ಕರೀತಾರೆ ಇದು ನಿಯಂತ್ರಿಸ್ತಾ ಇರುತ್ತೆ ಈ ಒಂದು ಚೈತನ್ಯನ ಜೀವಶಕ್ತಿನ ಇದನ್ನು ಇನ್ ಆ್ಯಂಡ್ ಯಾಂಗ್ ಅನ್ನೋದು ನಾವು ಈ ಫೋಟೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ ಇನ್ ಅಂತ ಅಂದರೆ ನಾನಾಗಲೇ ಹೇಳಿದೆ ಮದರ್ ಎನರ್ಜಿ ಅಂತ ಯಾಂಗ್ ಅಂತಂದರೆ ಫಾದರ್ ಎನರ್ಜಿ ಅಂತ ಇನ್ ಅನ್ನೋದು ತಾಯಿ ಯಾವ ಥರ ಮೆದುನು ಆ ಥರ ಕೋಲ್ಡ್ ಆಗಿರುತ್ತೆ
ಮತ್ತು ಯಂಗ್ ಅನ್ನೋದು ಹಾರ್ಟ್ ಇನ್ ಅನ್ನೋದು ಬಿಳಿ ಬಣ್ಣ ಇದ್ದರೆ ಯಂಗ್ ಅನ್ನೋದು ಕರಿ ಬಣ್ಣ ಇರುತ್ತೆ ಈ ತರ ಒಂದೊಂದು ಕೂಡ ತನ್ನದೇ ಆದಂತಹ ಒಂದು ಅಚೀವ್ಮೆಂಟ್ ಆಕ್ಟಿವ್ನೆಸ್ ಹಾರ್ಟ್ನೆಸ್ ಲೈಫ್ ಸಮ್ಮರ್ ಮೇಲ್ ಡೇ ಈ ತರದೆಲ್ಲ ಸನ್ ಈ ತರದೆಲ್ಲ ಅದನ್ನು ಕೂಡ ಫೈರ್ ಈ ತರ ಬೇರೆ ಬೇರೆ ಗುಣಗಳನ್ನು ಈ ಇನ್ ಅಂಡ್ ಯಂಗ್ ನಮಗೆ ಕೊಡ್ತಾ ಇರುತ್ತೆ ಎಂಥ ಒತ್ತಡ ಇದ್ದರೂ ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇದ್ದುಕೊಂಡು ಸಮಾಧಾನವಾಗಿ ಕೆಲಸ ಮಾಡ್ತಾನೆ ಇರುತ್ತೆ ಈ ತರ ನಮ್ಮ ದೇಹ ನಡೀತಾ ಇರುತ್ತೆ ಈ ಇನ್ ಅಂಡ್ ಯಂಗ್ ಸಿದ್ಧಾಂತ ಅನ್ನೋದು ಏನು ಅನ್ನೋದು ಒಂದು ಸ್ವಲ್ಪ ದೀರ್ಘವಾಗಿ ನೋಡೋದಾದರೆ ಬ್ರಹ್ಮಾಂಡದಲ್ಲಿರುವಂತಹ ಈ ಒಂದು ಜೈವಿಕ ಶಕ್ತಿ ಅಥವಾ ಬಯೋ ಕಾಸ್ಮಿಕ್ ಎನರ್ಜಿ ಅಂತ ನಮ್ಮ ಸುತ್ತ ಖಾಲಿ ಇದೆ ಆಕಾಶ ಅಂತೀವಿ ಇಲ್ಲ ಅಲ್ಲಿ ಬೇಕಾದಷ್ಟು ಬಯೋ ಕಾಸ್ಮಿಕ್ ಎನರ್ಜಿ ಇದೆ ಅದೊಂದು ನಿರ್ದಿಷ್ಟ ಮಾದರಿಯಲ್ಲಿ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ತನ್ನದೇ ಆದಂತ ಒಂದು ಕಂಪನಾ ಶರೀರ ಅಂದ್ರೆ ನನ್ನ ದೇಹದ ಪಕ್ಕದಲ್ಲಿ ನೀಲಿ ಬಣ್ಣದ ಒಂದು ಶರೀರ ಇದೆ ನೀವು ನೋಡ್ತಾ ಇರೋ ಚಿತ್ರದಲ್ಲಿ ಒಂದು ಸಣ್ಣದಾಗಿರೋ ನೀಲಿ ಬಣ್ಣದ ಚಿತ್ರ ಕಾಣಿಸ್ತಾ ಇದೆ ಅಲ್ಲಿ ಎನರ್ಜಿ ಎಥರಲ್ ಬಾಡಿ ಅಂತ ಕರೀತಾರೆ ಅದಕ್ಕೆ ಕಂಪನಾ ಶರೀರ ಅಂತ ಕರೀತಾರೆ ಆ ಶಕ್ತಿ ಅಲ್ಲಿ ವಾಹಕ ಅಂತಾನೂ ಕರೀತಾರೆ ಅಲ್ಲಿ 72000 ನಾಡಿ ಇರುತ್ತೆ ಆ 72000 ಬಿಂದುಗಳಲ್ಲಿ ಈ ಒಂದು ಶಕ್ತಿ ಹರಿತಾ ಇರುತ್ತೆ ಈ ಶಕ್ತಿ ಹರಿಯೋಕೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಮ್ಮ ದೇಹದ 14 ಮುಖ್ಯ ಅಂಗಗಳಿಗೆ ತಲುಪುತ್ತೆ ತಲುಪಿದ ಮೇಲೆ ನಮ್ಮ ದೇಹ ನಡೀತಾ ಇರುತ್ತೆ ಈ ತರ ಇದಕ್ಕೆ ಮೆರಿಡಿಯನ್ ಥಿಯರಿ ಅಥವಾ ಅಕ್ಯುಪ್ರೆಷರ್ ಅಂತ ಕರೆಯಲಾಗುತ್ತೆ ಈ ರೀತಿ ಹರಿತಾ ಇರುವಂತ ಶಕ್ತಿ ಚೈತನ್ಯಕ್ಕೆ ಏನಾದರೂ ಅಡೆತಡೆ ಉಂಟಾದರೆ ಅಸಮತೋಲನ ಉಂಟಾದರೆ ನಮಗೆ ಕಾಯಿಲೆ ಬಂತು ಅಂತ ಅರ್ಥ ಅಕ್ಯುಪ್ರೆಷರ್ ವಿಧಾನದಿಂದ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ನಮ್ಮ ದೇಹನ ಸಮತೋಲನವಾಗಿ ಇಟ್ಕೊಳ್ಳುವಂಥ ಒಂದು ವಿಧಾನ ಅಕ್ಯುಪ್ರೆಷರ್ ಆಗಿರುತ್ತೆ ಈ ಒಂದು ಸ್ಥಿತಿಗೆ ಹೋಮಿಯೋಸ್ಟಾಸಿಸ್ ಅಂತ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಹೋಮಿಯೋಸ್ಟಾಸಿಸ್ ಅಂತಂದರೆ ಸಮತೋಲನ ಅಂದರೆ ಈ ಅಡೆತಡೆ ನಿವಾರಣೆ ಆಗಿ ಶಕ್ತಿ ಚೈತನ್ಯ ತನ್ನ ಪಾಡಕ್ಕೆ ತಾನು ಮರುಸ್ಥಾಪನೆ ಆಗಿ ಆರೋಗ್ಯ ಲಭಿಸುತ್ತೆ ಈ ವಿಧಾನ ಪ್ರಕೃತಿ ದತ್ತವಾಗಿ ನಡೆಯುತ್ತೆ ಅಂತ ನಮ್ಮ ಹಿಂದಿನ ಋಷಿ ಮುನಿಗಳಿಗೆ ಹಿಂದಿನಿಂದಲೇ ಗೊತ್ತಿತ್ತು ಇದಕ್ಕೆ ರೇಖಾಂಶ ನಾಡಿ ಅಂತ ಕರೀತಾರೆ ಮೆರಿಡಿಯನ್ಸ್ ಅಂತ ನಾವೇನು ಹಿಂದಿ ಇಂಗ್ಲೀಷಲ್ಲಿ ಹೇಳ್ತೀವೋ ಅದನ್ನು ಕನ್ನಡದಲ್ಲಿ ರೇಖಾಂಶ ನಾಡಿಗಳು ಅಂತ ಕರೀತಾರೆ ನಮ್ಮ ಶರೀರದಲ್ಲಿ ತಲೆಯ ಮೇಲಿನ ಭ್ರಮರಂಧ್ರ ಅಂದರೆ ಮಧ್ಯಭಾಗ ಈ ಮಧ್ಯಭಾಗದಿಂದ ನಮ್ಮ ದೇಹದೊಳಗೆ ಕಾಲಿನ ಬೆಟ್ಟಿನ ತುದಿವರೆಗೂ ಕೂಡ ಈ ನಾಡಿಗಳು ಹರಿತಾ ಇರುತ್ತೆ ಇದಕ್ಕೆ 72000 ನಾಡಿ ಇರುತ್ತೆ ಇದರೊಳಗೆ ಇವು ಶರೀರದ 14 ಪ್ರಮುಖ ಅಂಗಾಂಗಗಳ ಸಂಪರ್ಕ ಪಡೆದಿದೆ ಅಂತ ಆಗಲೇ ಹೇಳಿದೆ ಈ ನಾಡಿಗಳಲ್ಲಿ ಪ್ರಾಣಶಕ್ತಿ ಹರಿತಾ ಇರುತ್ತೆ ಈ ಪ್ರಾಣಶಕ್ತಿ ಹರಿದಾಗಲೇ ನಮಗೆ ದೇಹಾರೋಗ್ಯ ಇದಕ್ಕೆ ಹೋಮಿಯೋಸ್ಟಾಸಿಸ್ ಅಂತ ಕರೆಯೋದು ಈಗ ನಾನು ನಿಮಗೊಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಎಡಭಾಗದೊಳಗೆ 6 ಬಲಭಾಗದಲ್ಲಿ 6 ಈ ಥರ ಮುಂದುಗಡೆ ಒಂದು ಹಿಂದುಗಡೆ ಒಂದು ಒಟ್ಟು 14 ಈ ಒಂದು ನಾಡಿಗಳು ಹರಿತಾ ಇರುತ್ತೆ ಈ ಎಡಭಾಗದಲ್ಲಿ ಇರೋದು ಒಂದೊಂದು ಯಾವ್ಯಾವ ಅಂಗಕ್ಕೆ ಅಂಟಿದೆ ಸ್ಪ್ಲೀನು ಲಿವರು ಸ್ಟಮಕ್ಕು ಬ್ಲಾಡರು ಯೂರಿನರಿ ಬ್ಲಾಡರು ಗಾಲ್ ಬ್ಲಾಡರು ಈ ಥರ ಕಿಡ್ನಿ ಈ ಕಡೆ ಬಲಭಾಗದಲ್ಲಿ ಸ್ಮಾಲ್ ಇಂಟೆಸ್ಟೈನು ಹಾರ್ಟು ಟ್ರಿಪಲ್ ವಾರ್ಮರು ಗವರ್ನರ್ ವೆಸಲ್ಲು ಲಾರ್ಜ್ ಇಂಟೆಸ್ಟೈನು ಲಂಗು ಈ ಥರ ಒಟ್ಟು 13 ಅಂಗಾಂಗಗಳಿಗೆ ಇದು ಅಂಟ್ಕೊಂಡಿರುತ್ತೆ ಇಲ್ಲಿ ನಾಡಿಗಳು ಹರಿತಾ ಇರುತ್ತೆ ಶಕ್ತಿ ಹರಿಸ್ತಾ ಇರುತ್ತೆ ಇಲ್ಲಿ ಎಡಗಡೆ ಭಾಗದಲ್ಲಿರೋದನ್ನೇ ನಾವು ನೋಡ್ತೀವಿ ಅಂದರೆ ಎಡ ರೇಖಾಂಶ ನಾಡಿಗಳು ಅಂತ ಕರಿಬೋದು ಅದು 7 ಅದು ಸಣ್ಣ ಕರುಳು ಲಿವರ್ ಅಂತಂದರೆ ನಮ್ಮ ಒಂದು ಬಲಭಾಗದಲ್ಲಿರುವಂಥ ಲಿವರು ಇದಾದಮೇಲೆ ಗಾಲ್ ಬ್ಲಡರ್ ಅಂದರೆ ಕೆಳಗಡೆ ಒಂದು ಸಣ್ಣದಾದಂಥ ಒಂದು ಪಿತ್ತ ಕೋಶ ಪಿತ್ತ ನಾಳಗಳು ಹಾರ್ಟ್ ಅಂದರೆ ಹೃದಯ ಕಿಡ್ನಿ ಅಂತಂದರೆ ನಮ್ಮ ಯೂರಿನಿಗೆ ಸಂಬಂಧಪಟ್ಟಿದ್ದು ಕನ್ಸೆಪ್ಷನ್ ಸೆಲ್ ಅಂದರೆ ಗರ್ಭಕೋಶ ನಾಡಿ ಅಂತ ಸೊ ಇಲ್ಲಿ ಬಲಭಾಗದಲ್ಲಿ ಹೋದರೆ ನಮ್ಮ ದೊಡ್ಡ ಕರುಳಿನ ಒಂದು ನಾಡಿ ಸ್ಟಮಕ್ ಅಂದರೆ ಹೊಟ್ಟೆ ಟ್ರಿಪಲ್ ವಾರ್ಮರ್ ಅಂದರೆ 3 ಹಂತಗಳಲ್ಲಿ ನಡೆಯುವಂತಹ ಒಂದು ಶಕ್ತಿ ಲಂಗ್ಸ್ ಅಂದರೆ ಹೃದಯ ನಮ್ಮ ಉಸಿರಾಟದ ಜಾಗ ಸ್ಪ್ಲೀನ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು ಪೆರಿಕಾರ್ಡಿಯಂ ಅಂದರೆ ಹೃದಯದ ಭಾಗ ಗವರ್ನಿಂಗ್ ವೆಸಲ್ ಅಂದರೆ ನಮ್ಮ ದೇಹನ ಪೂರ್ಣವಾಗಿ ನಿವಾರಣೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಈ ಥರ ಒಟ್ಟು 14 ಅಂಗಗಳು ಇದು ದೇಹದ ಮುಂಭಾಗದೊಳಗಡೆ 6 ಎಡಭಾಗದಲ್ಲಿ 6 ಅದೇ ಥರ ಹಿಂಭಾಗದಲ್ಲಿ ಬಲಭಾಗದಲ್ಲಿ 6 ಈ ಥರ ಒಟ್ಟು 14 ಅಂಗಾಂಗಗಳಲ್ಲಿ ಈ ನಾಡಿಗಳು ಹರಿತಾ ಹೋಗುತ್ತೆ ಈಗ ನಮ್ಮ ದೇಹ ತಗೊಂಡ್ರೆ ನಮ್ಮ ಕಣ್ಣು ಕಾಣೋದು ಕೇವಲ ಭೌತಿಕ ದೇಹ ಆದರೆ ಇದರ ಜೊತೆಗೆ ಇನ್ನೂ 6 ದೇಹಗಳು ನಮಗೆ ಕಣ್ಣಿಗೆ ಕಾಣಿಸ್ದಿರುವಂತಹ ಕಂಪನ ರೂಪದಲ್ಲಿರುತ್ತೆ ಒಂದು ಸೆಕೆಂಡ್ಗೆ 10 ಲಕ್ಷ ಸತಿ ಇದು ಅಲುಗಾಡೋದ್ರಿಂದ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಲ್ಲ ನಮ್ಮ ಕಣ್ಣು ಕೇವಲ 16 ಸತಿ ಅಲುಗಾಡಿದ್ರೆ ಮಾತ್ರ ಗುರುತಿಡಿಯುತ್ತೆ ಇಲ್ಲ ಅಂದರೆ ಹಿಡಿಯೋಲ್ಲ ಅಂಥದ್ದು ನಮಗೆ ಒಟ್ಟು ನಮ್ಮ ದೇಹದ ಸುತ್ತ 6 ನನ್ನ ಭೌತಿಕ ಶರೀರವನ್ನು ಸೇರಿದ್ರೆ 7 ದೇಹ ಇರುತ್ತೆ ಇದರ ಜೊತೆಗೆ ನಮ್ಮ ದೇಹದೊಳಗಡೆ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರ ಅಂತ 7
ಚಕ್ರಗಳಿದೆ ಆ ಚಕ್ರಗಳು ಅಂದ್ರೆ ಏನು ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುವಂತ ಶಕ್ತಿ ಕೇಂದ್ರಗಳು ಆ ಶಕ್ತಿ ಕೇಂದ್ರಗಳಿಗೆ ನಾವು ಚಕ್ರ ಅಂತ ನಮ್ಮ ಒಂದು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತೀವಿ ಈ ಏಳು ಚಕ್ರಗಳಿಗೆ ಇಂಗ್ಲಿಷ್ ಅಲ್ಲಿ ಹೆಸರಿದೆ ಕ್ರೌನ್ ಚಕ್ರ ಆಗ್ನೇಯ ಚಕ್ರ ಥ್ರೋಟ್ ಚಕ್ರ ಹಾರ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೆಕ್ಸ್ ಚಕ್ರ ಮತ್ತು ರೂಟ್ ಅಂಡ್ ಬೇಸ್ ಚಕ್ರ ಅಂತ ಈ ತರ ಒಟ್ಟು ಏಳು ಚಕ್ರಗಳಿರುತ್ತೆ ಶಕ್ತಿ ಕೇಂದ್ರಗಳು ಅಂತ ಕರೀತಾರೆ ಈ ಶಕ್ತಿ ಕೇಂದ್ರಗಳು ಭೌತಿಕ ರೂಪದೊಳಗಡೆ ಬಂದಂತ ಈ ಒಂದು ಅಕ್ಯುಪ್ರೆಷರ್ ಶಕ್ತಿನ ರಾಸಾಯನಿಕವಾಗಿ ಬದಲಾವಣೆ ಮಾಡುತ್ತೆ ಇದರ ಜೊತೆಗೆ ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ ಪಂಚ ಭೂತಗಳಿಂದ ಕೆಲಸ ಮಾಡುತ್ತೆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲ ಈ ಐದು ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಒಂದು ಆಹಾರ ವಿಧಾನ ನಮ್ಮ ವಿಹಾರ ವಿಧಾನ ನಾವು ಮಾಡೋದನ್ನು ಸರಿಯಾಗಿ ಮಾಡದೆ ನಮ್ಮ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದರೆ ಈ ಪಂಚಭೂತಗಳು ವ್ಯತ್ಯಾಸ ಆಗುತ್ತೆ ಆ ಪಂಚಭೂತಗಳಲ್ಲಿ ಹೊಂದಾಣಿಕೆ ವ್ಯತ್ಯಾಸ ಆಗುತ್ತೆ ಕಾಯಿಲೆ ಬರೋಕ್ಕೆ ಶುರುವಾಗುತ್ತೆ ಇದಕ್ಕೆಲ್ಲದಕ್ಕಿಂತ ಅದ್ಭುತವಾದ ಅಂತಂದರೆ ಒಂದು ಆರ್ಗನ್ ಕ್ಲಾಕ್ ಅಂತ ನಮ್ಮ ದೇಹದೊಳಗಡೆ ಒಂದು ದೊಡ್ಡದಾದಂತಹ ಒಂದು ವಿಚಾರ ಇದೆ ಅದೇನು ಅಂದರೆ ನಮ್ಮ ಹೃದಯ ತಲೆಯ ಭಾಗದಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ರಂಥಿ ಇದೆ ಆ ಗ್ರಂಥಿ ಅದ್ಭುತ ಗ್ರಂಥಿ ನಾವು ಸತ್ತ ಮೇಲೆ ಆರು ಗಂಟೆ ಕಾಲ ನಮ್ಮನ್ನು ಇನ್ನೂ ಜೀವವಾಗಿಟ್ಟಿರುತ್ತೆ ಆ ಟೈಮೊಳಗಡೆ ನಮ್ಮ ಕಣ್ಣುಗಳನ್ನು ನಮ್ಮ ಹೃದಯನ ನಮ್ಮ ದೇಹದ ಅಂಗಾಂಗಗಳನ್ನು ದಾನ ಮಾಡ್ಬೋದು ಆ ಒಂದು ಶಕ್ತಿ ಇರುವಂಥದ್ದು ಪೀನಿಯಲ್ ಗ್ಲ್ಯಾಂಡು ಅದೇ ಪೀನಿಯಲ್ ಗ್ಲ್ಯಾಂಡು ನಮ್ಮ ಥರ್ಡ್ ಐ ಅಂತೇಳಿ ತ್ರಿಕಾಲ ಜ್ಞಾನ ಕೊಡುವಂಥ ಒಂದು ಶಕ್ತಿ ಇದೆ ಅದೇನು ಮಾಡುತ್ತೆ ಅಂದರೆ ಅದಕ್ಕೊಂದು ಆರ್ಗನ್ ಕ್ಲಾಕ್ ಅಂತ ಇದೆ ಆರ್ಗನ್ ಕ್ಲಾಕ್ ಅಂದರೆ ಪ್ರತಿಯೊಂದು ಅಂಗಾಂಗಕ್ಕೆ ಒಂದೊಂದು ಟೈಮ್ನ ನಿರ್ಧಾರ ಮಾಡಿದೆ ಪ್ರತಿ ಎರಡೆರಡು ಗಂಟೆಗೆ ಆ ಒಂದು ಅಂಗ ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಆ ಎರಡು ಗಂಟೆ ಒಳಗಡೆ ನಮ್ಮ ದೇಹ ಬಹಳ ಅದ್ಭುತವಾಗಿ ಆ ಅಂಗದ ಮೂಲಕ ಕೆಲಸ ಮಾಡುತ್ತೆ ಉದಾಹರಣೆಗೆ ತಗೊಳ್ಳೋದಾದರೆ ಬೆಳಗಿನ ಜಾವ ನಾವು ಮೂರರಿಂದ ಐದು ಗಂಟೆವರೆಗೂ ವಾಕಿಂಗ್ ಮಾಡ್ತೀವಿ ಯಾಕೆ ಅಂದರೆ ಆಗ ನಮ್ಮ ಲಂಗ್ಸ್ ಅಂದರೆ ನಮ್ಮ ಒಂದು ಉಸಿರಾಡುವಂತಹ ಒಂದು ಚೀಲ ಏನಿದೆಯೋ ಆ ಲಂಗ್ಸು ನಮಗೆ ಪುಪ್ಪುಸ ಅಂತ ನಾವೇನು ಕರಿತೀವೋ ಆ ಪುಪ್ಪುಸದಿಂದ ಗಾಳಿ ತಗೋತೀವಿ ಆಗ ಎಲ್ಲರೂ ವಾಕಿಂಗ್ ಮಾಡ್ತೀವಿ ಯಾಕೆಂದರೆ ಆಗ ಆ ಒಂದು ಅಂಗ ಅದ್ಭುತವಾಗಿ ಎರಡು ಗಂಟೆ ಕಾಲ ಕೆಲಸ ಮಾಡುತ್ತೆ ಅದಾದಮೇಲೆ ನಾವು ಸ್ಟಮಕ್ ನಾವೇನು ಮಾಡ್ತೀವಿ ಬ್ರೇಕ್ಫಾಸ್ಟ್ ತಗೋತೀವಿ ಏಳರಿಂದ ಒಂಬತ್ತು ಗಂಟೆವರೆಗೆ ಅದಕ್ಕೆ ಮುಂಚೆ ಲಾರ್ಜ್ ಇಂಟೆಸ್ಟೈನ್ ಅಂದರೆ ನಮ್ಮ ಒಂದು ದೊಡ್ಡ ಕರುಳು ನಾವೆಲ್ಲ ಟಾಯ್ಲೆಟ್ಸ್ಗೆ ಹೋಗುವಂಥ ಸಮಯ ಅದು ಆವಾಗ ನಮಗೆ ಬೇಕೋ ಬೇಡವೋ ಅದು ಹೊರಗೆ ಬಂದೇ ಬರಬೇಕು ಎಕ್ಸ್ಕ್ರಿಟರಿ ಟೈಮ್ ಅಂತ ಕರೀತಾರೆ ಅದನ್ನು ಸ್ಟಮಕ್ ಅನ್ನೋದು ಆಹಾರ ತಗೊಳ್ಳೋ ಅಂಥದ್ದು ಬೆಳಗಿನ ಜಾವ ಏಳರಿಂದ ಒಂಬತ್ತು ಗಂಟೆವರೆಗೂ ಅದಕ್ಕೆ ಒಂದು ಸಮಯ ನಿರ್ಧಾರ ಆಗಿರುತ್ತೆ ಅದಾದಮೇಲೆ ಸ್ಪ್ಲೀನ್ ಅಂತ ಅನ್ನೋದು ನಮ್ಮ ದೇಹದೊಳಗಡೆ ಇರುವಂತಹ ಎಡಭಾಗದಲ್ಲಿ ಇರುವಂಥ ಒಂದು ಅಂಗ ಅದು ರಕ್ತ ಉತ್ಪತ್ತಿ ಮಾಡೋವಂಥದ್ದು ಸೊ ಈ ಒಂದು ಸ್ಪ್ಲೀನ್ ಆದಮೇಲೆ ಹಾರ್ಟ್ ಅಂತ ಅನ್ನೋದು ನಮ್ಮ ಎದೆಯ ಭಾಗ ಅದಕ್ಕೆ 11 ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ನಾವು ತಿಂದಂಥ ಆಹಾರ ಎಲ್ಲ ರಕ್ತ ಆಗಿರುತ್ತೆ ಅದು ನಮ್ಮ ದೇಹಕ್ಕೆ ತಲುಪುತ್ತೆ ಇದಾದಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀವಿ ಅದು ನಮ್ಮ ಒಂದು ಹೊಟ್ಟೆಯಿಂದ ನಮ್ಮ ಒಂದು ಸಣ್ಣ ಕರಳಿಗೆ ಹೋಗುತ್ತೆ ಅಲ್ಲಿ ರಕ್ತ ಎಲ್ಲ ಅಲ್ಲಿ ಸಹ ಆಹಾರ ಎಲ್ಲದನ್ನು ಪೂರ್ಣವಾಗಿ ಪಚನ ಆಗಿ ರಕ್ತ ಆಗೋದಕ್ಕೆ ಮತ್ತೆ ಅದು ಹೋಗುತ್ತೆ ಹೀಗೆ ನಮ್ಮ ಒಂದು ಬಲಭಾಗದಲ್ಲಿರುವಂತಹ ಲಿವರ್ಗೆ ಹೋಗಿ ಅಲ್ಲಿ ಬ್ಲಾಡರೊಳಗೆ ಪಿತ್ತರಸ ಉತ್ಪತ್ತಿ ಆಗುತ್ತೆ ಸಕ್ಕರೆನ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅದಾದ ಮೇಲೆ ಪ್ರೋಟೀನ್ ಅಂದರೆ ನಾವು ತಿಂದಿರುವಂತಹ ಬೇಳೆ ಆಹಾರಗಳು ಇದೆಲ್ಲದನ್ನು ಸಸಾರಜನಕ ಪದಾರ್ಥಗಳೆಲ್ಲ ನಮ್ಮ ಒಂದು ಲಿವರೊಳಗಡೆ ಈ ವಿಷಯಗಳನ್ನೆಲ್ಲ ಆಚೆ ಕಳಿಸಿ ಬೇಕಾಗಿರೋದನ್ನು ಮಾತ್ರ ರಕ್ತಕ್ಕೆ ಕಳಿಸಿ ಅಲ್ಲಿಂದ ಮುಂದಕ್ಕೆ ನಮಗೆ ಬೇಡದಿರುವಂಥದ್ದನ್ನು ನೀರಿನಂಶ ಇದ್ದರೆ ಕಿಡ್ನಿ ಮೂಲಕ ಯೂರಿನ್ ಮೂಲಕ ಆಚೆ ಬರುತ್ತೆ ದೇಹದೊಳಗಡೆ ಬೆವರುತ್ತೆ ಬೇಕಾದಷ್ಟು ಬಾಯೊಳಗಡೆ ಜೊಲ್ಲು ಈ ಥರ ಎಲ್ಲ ನೀರಿನಂಶ ಹೋಗುತ್ತೆ ಆಚೆಗೆ ಇದ್ರ ಜೊತೆಗೆ ನಮ್ಮ ಒಂದು ಟ್ರಿಪಲ್ ವಾರ್ಮ್ ಮತ್ತು ಪೆರಿಕಾರ್ಡಿಯಂ ಅನ್ನೋಂಥದ್ದು ನಮ್ಮ ಒಂದು ಅಲೋಪತಿ ಒಳಗಡೆ ಇದೆರಡೂ ಇಲ್ಲ ಆದರೆ ಅಕ್ಯುಪ್ರೆಷರ್ ಒಳಗಿದೆ ಇದು ಚೈನೀಸ್ ತತ್ವ ಇದರ ಮೂಲಕ ನಮಗೇನಾಗುತ್ತೆ ಅಂದರೆ ಹಾರ್ಟು ಮತ್ತು ಲಂಗ್ಸ್ಗೆ ಗಾಲ್ ಬ್ಲಡರ್ಗೆ ಅಂದರೆ ನಮ್ಮ ಪಿತ್ರಸಾನ ನಮ್ಮ ದೇಹದ ಆಹಾರದ ಜೊತೆ ಸೇರ್ಕೊಳ್ಳೋದಕ್ಕೆ ಮಧ್ಯರಾತ್ರಿ 19 ಗಂಟೆ ಅಂತಂದರೆ ಹೆಚ್ಚು ಕಡಿಮೆ 7 ಗಂಟೆಯಿಂದ ಹಿಡಿದು ಇದು 24 ಅಂದರೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಪೂರ್ಣವಾಗಿ ಇದು ಡೈಜೆಷನ್ ಒಳಗಡೆ ಉಳಿದಿರುತ್ತೆ ಈ ಥರ ಆರ್ಗನ್ ಕ್ಲಾಕ್ ಅನ್ನೋದು ನಮ್ಮ ನಿಯಂತ್ರಣದಲ್ಲಿರಲ್ಲ ಈ ಇದು ಇಮ್ಮೊಬೈಲಾಗಿ ನಾವು ಇರ್ತೀವಿ ಆದರೂ ಕೂಡ ಕೆಲಸ ಮಾಡ್ತಾ ಇರುತ್ತೆ ನಾವು ನಿದ್ದೆ ಮಾಡ್ತಿದ್ರು ಇದು ಕೆಲಸ ಮಾಡ್ತಿರುತ್ತೆ ನಾನು ಈಗಾಗಲೇ ಹೇಳಿದೆ ನಮ್ಮ ದೇಹದೊಳಗಡೆ 72,000 ನಾಡಿ ಇದೆ ಅಂತ ಈಗ ತೋರಿಸ್ತಾ ಇರೋಂತಹ ಒಂದು ಚಿತ್ರ ಇದೆ ಅದರೊಳಗಡೆ ಈ ನಾಡಿಗಳು ನಮ್ಮ ದೇಹದೊಳಗಡೆ ದೇಹದ ಮುಂಭಾಗ ದೇಹದ ಪಕ್ಕದಲ್ಲಿ ದೇಹದ ಹಿಂಭಾಗದಲ್ಲಿ ತಲೆಯಿಂದ ಹಿಡಿದು ಕಾಲಿನ ಬೆರಳಿನ ತುದಿವರೆಗೂ ಕೂಡ ಇದು ಹರಡಿದೆ 72,000 ನಾಡಿಯ ಒಂದು ಚಿತ್ರ
ಇಲ್ಲಿ ಒಂದೇನಾಗುತ್ತೆ ಅಂದ್ರೆ ಈ ನಾಡಿಗಳಲ್ಲಿ ಹರಿಬೇಕಾಗಿರುವಂತ ಚೈತನ್ಯ ಹರಿಲಿಲ್ಲ ಅಂದ್ರೆ ನಮ್ಮ ಕಾಯಿಲೆ ಗ್ಯಾರಂಟಿ ಬಂತು ಅಂತ ಅರ್ಥ ಈ ಚೈತನ್ಯ ಹರಿವಿಕೆಗೆ ಅಡೆತಡೆ ಆಗದಂಗೆ ನಾವೇನು ತೀರ್ಮಾನ ನಾವೇನು ಮಾಡ್ತೀವೋ ಅದಕ್ಕೆ ಒತ್ತಡ ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಅಂತೀವಿ ಅದು ಕೊಟ್ಟೆಟ್ಗೆ ಒತ್ತಡ ಕೊಟ್ಟೆಟ್ಗೆ ಈ ಒಂದು ನಾಡಿಗಳು ತನ್ಪಾಡಕ್ಕೆ ತಾನು ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ ಈ ರೋಗ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ಈಗಿನ ಕಾಲದೊಳಗಡೆ ಸಿಕ್ಕಾಪಟ್ಟೆ ಟೆಸ್ಟ್ಗಳು ಮಾಡಿ ಸಾವಿರಾರು ರೂಪಾಯಿ ಕಳ್ಕೊತೀವಿ ಆದರೆ ಇಲ್ಲಿ ರೋಗ ನಿಧಾನ ರೋಗ ನಿವಾರಣೆ ಎರಡೂ ಒಂದೇ ಸಮಯದಲ್ಲಿ ಒಂದೇ ಸತಿಗೆ ಕಂಡುಹಿಡಿಯೋಕ್ಕಾಗುತ್ತೆ ಒಂದು ಜಾಗದೊಳಗಡೆ ನಾವು ಹಿಂಗೆ ಮುಟ್ಕೊಂಡ್ರೆ ನೋವಾದರೆ ಆ ನೋವು ಆಗಿರೋಂಥ ಜಾಗ ಏನಿದೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ಮಾಮೂಲಾಗಿ ನಾವು ಎಲ್ಲೇ ಮುಟ್ಟಿದ್ರೂ ನಮಗೆ ನೋವು ಇರೋಲ್ಲ ಯಾಕೋ ಈ ಜಾಗದಲ್ಲಿ ಮುಟ್ಕೊಂಡ್ರೆ ನೋವಿದೆಯಲ್ಲ ಅಂತ ನಮಗೊಂದು ಸತಿ ಅನ್ನಿಸಿದಾಗ ಅದೇ ಜಾಗದೊಳಗೆ ಹೆಚ್ಚಿನ ಒತ್ತಡ ಕೊಟ್ಟರೆ ಯಾವಾಗ ನಮಗೆ ಇಲ್ಲಿ ತೊಂದರೆ ಇರೋದು ನಮಗೇನು ಗೊತ್ತಾಗದಿದ್ರು ಬೇಡ ಅದರ ಹೆಸರು ಬೇಡ ಹಾರ್ಟ್ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ಮು ಅಂತ ನಾವೇನೋ 108 ಹೆಸರು ಹೇಳೋದು ಬೇಡ ಇಲ್ಲೇನೋ ನೋವಿದೆ ಇಲ್ಲಿ ಒತ್ಕೊಳ್ಳೋಣ ಇಲ್ಲಿರೋಂಥ ನೋವು ಹೋಗೋವರೆಗೂ ಒತ್ತುತ್ತಾ ಇರೋಣ ಅಂತ ಅಂದುಕೊಂಡು ಒತ್ತಿದ್ರೆ ತಕ್ಷಣವೇ ನಮಗಿರುವಂತಹ ಒಂದು ರೋಗ ನಿವಾರಣೆ ಆಗುತ್ತೆ ಸೊ ಈ ಥರ ನಾವು ಈ ಚೈತನ್ಯ ಶಕ್ತಿನ ನಮ್ಮ ದೇಹದೊಳಗೆ ಹರಿಯೋದಕ್ಕೆ ನಾವು ಒತ್ತಡ ಚಿಕಿತ್ಸೆನ ಉಪಯೋಗ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಈ ಮೆರಿಡಿಯನ್ಸ್ ಅಂತ ಅಥವಾ ನಾವು ಈಗಾಗಲೇ ಹೇಳಿದೆ ರೇಖಾಂಶ ನಾಡಿಗಳು ಅಂತ ಅದು ಹಸ್ತದ ಬೆರಳುಗಳಿಂದ ಶುರುವಾಗುತ್ತೆ ಅದು ಹಾಗೇ ಮುಂದುವರೆದು ಮೈಯಲ್ಲೊಳಗೆಲ್ಲ ಓಡಾಡಿ ಎಡಭಾಗದೊಳಗೆ 6 ಬಲಭಾಗದಲ್ಲಿ 6 ಮುಂದುಗಡೆ ಒಂದು ಹಿಂದುಗಡೆ ಒಂದು ಒಟ್ಟು 14 ನ ಚಾನಲ್ಸ್ ಅಂತ ಕರಿತೀವಿ ಎನರ್ಜಿ ಚಾನಲ್ಸ್ ಅಂತ ಕರಿತೀವಿ ಆ ಒಂದು ಚಾನಲ್ಸ್ ಅಂತ ಏನು ಅಂತ ನಾವು ಹೇಳ್ತೀವೋ ಅದು ನಮ್ಮ ಬೆರಳಿನ ತುದಿಗಳಲ್ಲಿ ಶುರುವಾಗಿ ಕಾಲಿನ ಬೆರಳಿನ ತುದಿಯಲ್ಲಿ ಎಂಡ್ ಆಗುತ್ತೆ ಸೊ ಈ ಥರ ಒಟ್ಟು ನಮ್ಮ ದೇಹದೊಳಗೆಲ್ಲ ಇದು ಚಲಿಸ್ತಾ ಇರುತ್ತೆ ಈ ಹರಿಯುವಿಕೆ ಈ ಚಲನೆ ಏನಿರುತ್ತೋ ನಮ್ಮ ದೇಹದೊಳಗಡೆ ನಿಂತೋಯ್ತು ಅಂದರೆ ಕಾಯಿಲೆ ಬರುತ್ತೆ ಕಾಯಿಲೆ ಉಂಟಾದಾಗ ನೋವು ಶುರುವಾಗುತ್ತೆ ನೋವು ಶುರುವಾದಾಗ ಮುಟ್ಟದಾಗ ಜಾಗಗಳಲ್ಲಿ ಬಿಂದುಗಳಲ್ಲಿ ಭಾಳ ನೋವಾಗುತ್ತೆ ಸೊ ಅದನ್ನು ನಾವು ಅಡೆತಡೆ ಮಾಡಬೇಕು ತಡೆ ತಡೆ ನಿಲ್ಲಿಸಬೇಕು ಅಂದರೆ ನಾವು ಆ ಜಾಗದೊಳಗೆ ಒತ್ತಡ ಕೊಡಬೇಕಾಗುತ್ತೆ ಇದಕ್ಕೆ ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ನಮ್ಮ ದೇಹದೊಳಗಡೆ ವಿದ್ಯುತ್ ಪ್ರವಾಹದ ಸ್ವಿಚ್ ಬೋರ್ಡ್ಗಳು ಮಾಡಿದ್ದಾನೆ ನಾವು ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಲೈಟ್ ಹತ್ತುತ್ತೆ ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಫ್ಯಾನು ಹೊರಡುತ್ತೆ ಈ ಥರ ಒಂದು ಏನಿದೆಯೋ ಅದೇ ಥರ ನಮ್ಮ ಹಸ್ತಗಳಲ್ಲಿ ನಮ್ಮ ಪಾದಗಳಲ್ಲಿ ಎಲ್ಲ ಸ್ವಿಚ್ಗಳಿದೆ ಇದು ಒಂದೊಂದು ಅಂಗಕ್ಕೆ ಒಂದೊಂದು ಸ್ವಿಚ್ನ ಮುಟ್ಟದೇಟ್ಗೆ ಅದು ಆ ಅಂಗಕ್ಕೆ ಹೋಗಿರೋ ಅಲ್ಲಿರುವಂಥ ಅಡೆತಡೆ ನಿವಾರಣೆ ಮಾಡುತ್ತೆ ಕಾಲಿನ ಭಾಗದೊಳಗಿರುವಂತಹ ಒಂದೇನು ಸ್ವಿಚ್ ಇರುತ್ತೆ ಆ ಸ್ವಿಚ್ಚನ್ನ ನಾವು ಮುಟ್ಟಿದ ತಕ್ಷಣ ಅದಕ್ಕೆ ನಾವು ಅಕ್ಕು ಪಾಯಿಂಟ್ ಅಂತ ಕರಿತೀವಿ ಅದನ್ನು ಮುಟ್ಟಿದ ತಕ್ಷಣ ನೋವಾಗುತ್ತೆ ಆ ನೋವುನೊಳಗೆ ಒತ್ತಡ ಕೊಡ್ತೀವಿ ತಕ್ಷಣ ಕಾಯಿಲೆ ಹರಿಯೋದಕ್ಕೆ ನಿವಾರಣೆ ಆಗೋಕ್ಕೆ ಶುರುವಾಗುತ್ತೆ ನೋಡಿ ಇಷ್ಟೇ ಅಲ್ಲ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ನೋಡ್ತಾ ರೀ ನಮ್ಮ ದೇಹದೊಳಗಡೆ ನಮ್ಮ ಚರ್ಮಕ್ಕೆ ಅಂಟದಂಗೆ ನಮ್ಮ ದೇಹದೊಳಗಡೆ ಈ ಒಂದು 72,000 ನಾಡಿನೂ ಹರಿತಾ ಇರುತ್ತೆ ಅದಕ್ಕೆ 14 ಮೆರಿಡಿಯನ್ಸ್ ಹರಿತಾ ಇರುತ್ತೆ ಆದರೆ ಇನ್ನೂ ಒಂದು ಗುಟ್ಟಿಟ್ಟಿದ್ದಾನೆ ದೇವರು ನಮ್ಮ ತಲೆಯಿಂದ ಎರಡು ಭಾಗ ಸೀಳ್ಕೊಳ್ಳೋಣ ನಾವು ದೇಹದಿಂದ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ ನಾವು ಎರಡು ಭಾಗ ಅಂತ ಎಡಭಾಗದಲ್ಲಿರೋದು ಎಡಭಾಗದಲ್ಲಿರೋ ಅಂಗಾಂಗಗಳನ್ನು ಸಂಬಂಧಪಟ್ಟಿರುತ್ತೆ ಬಲಭಾಗದಲ್ಲಿರೋದು ಬಲಭಾಗದ ಅಂಗಾಂಗಗಳ ಸೃಷ್ಟಿಯಾಗಿರುತ್ತೆ ಈ ರೀತಿ ನಮ್ಮ ದೇಹದೊಳಗಡೆ ಈಗ ಹಾರ್ಟು ಎಡಕ್ಕೂ ಅಲ್ಲ ಬಲಕ್ಕೂ ಅಲ್ಲ ಇದೆ ಅಂದರೆ ಅರ್ಧ ಕಾಲುಭಾಗ ಹಾರ್ಟು ಎಡಗಡೆ ಇದ್ದರೆ ಮುಕ್ಕಾಲು ಭಾಗ ಹಾರ್ಟ್ ಬಲಗಡೆ ಇದೆ ಅಂದರೆ ಕಾಲುಭಾಗ ಎಡಭಾಗದೊಳಗಡೆ ಇರೋವಂಥ ಒತ್ತಡದಿಂದ ಹೋಗುತ್ತೆ ಇನ್ನು ಮುಕ್ಕಾಲು ಭಾಗ ಬಲಗಡೆ ಒತ್ತಡದಿಂದ ಹೋಗುತ್ತೆ ಈ ಥರ ನಮ್ಮ ದೇಹದೊಳಗಡೆ ಏನು ಅಂಗಾಂಗಗಳು ಇಡಲಾಗಿದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಒಂದು ದೇಹದೊಳಗಡೆ ಈ ಅಕ್ಕು ಪಾಯಿಂಟ್ಸು ಕೂಡ ಹರಡಿದೆ ಇಷ್ಟೇ ಅಲ್ಲದೆ ನಮ್ಮ ದೇಹದೊಳಗಡೆ ನೀವು ನೋಡ್ತಾ ಇದ್ದೀರಾ ಪಾದಗಳಲ್ಲಿ ನಮ್ಮ ಪಾದಗಳಲ್ಲಿ ದೇಹ ಪೂರ್ತಿ ಇದೆ ಅದನ್ನು ನಾವು ಬಾಡಿ ಆಸ್ ಎ ಹೋಲ್ ಅಂತ ಕರಿತೀವಿ ಸೊ ಈ ಹೋಲಿಸ್ಟಿಕ್ ಅಪ್ರೋಚ್ ನಮ್ಮ ದೇಹದೊಳಗಡೆ ಕಾಲುಗಳನ್ನು ಬರಿಗಾಲಲ್ಲಿ ನಡೆದ್ರೆ ಅರ್ಧ ಕಾಯಿಲೆ ಇಲ್ಲ ಕೈಗಳಿಗೆ ಚಪ್ಪಾಳೆ ಹೊಡೆದ್ರೆ ಅರ್ಧ ಕಾಯಿಲೆ ಇಲ್ಲ ಸೊ ಈ ಥರ ಒತ್ತಡನ ನಾವು ಕಾಲುಗಳಿಗೆ ಕೈಗಳಿಗೆ ಕೊಡೋದ್ರಿಂದ ದೇಹದ ಎಲ್ಲ ಅಂಗಾಂಗಗಳು ಹುಷಾರಾಗ್ತಾ ಹೋಗುತ್ತೆ ಇಷ್ಟೇ ಅಲ್ಲ ಭಗವಂತ ನಮ್ಮ ಮುಖದಲ್ಲಿ ಎಲ್ಲ ದೇಹದ ಅಂಗಾಂಗಗಳನ್ನು ಇಟ್ಟಿದ್ದಾನೆ 14 ಅಂಗಾಂಗಗಳಿಗೂ ಸ್ವಿಚ್ ಬೋರ್ಡ್ ಮುಖದಲ್ಲೂ ಇದೆ ಮುಖದೊಳಗಡೆ ನಾವು ಮಾಡಿಕೊಂಡ್ರೂ ಕೂಡ ನಮಗೆ ಸುಲಭವಾಗಿ ಉಪಯೋಗ ಆಗುತ್ತೆ ಒಂದೇ ಒಂದು ಹೇಳ್ತಿದ್ದೀನಿ ನಮ್ಮ ಬಲಭಾಗದ ಕಣ್ಣಿನ ಕೆಳಭಾಗದಲ್ಲಿ ಹುಬ್ಬಿನ ಮೇಲ್ಭಾಗದಲ್ಲಿ ಈ ಥರ ನಾವು ಒತ್ತಡ ಕೊಟ್ಟು ನಾವು ಟಾಯ್ಲೆಟ್ಗೆ ಹೋದರೆ ಒಂದು ನಿಮಿಷದೊಳಗೆ ಟಾಯ್ಲೆಟ್ ಆಗುತ್ತೆ ಯಾವುದಾದ್ರು ಟೈಮ್ ಆಗಿರಲಿ ಅದು ಬೆಳಗಿನ ಜಾವನೇ ಅಲ್ಲ ಅಯ್ಯೋ ನಮ್ಗೆ ಈ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಅನ್ನಿಸ್ದವ್ರಿಗೆ ಈ ಜಾಗದಲ್ಲಿ ಒತ್ತಡ ಕೊಡಿ ಈ ಜಾಗದಲ್ಲಿ ಒತ್ತಡ ಕೊಡಿ ಕಿವಿ ಮೇಲೆ ಕೈ ಇಟ್ಕೊಳ್ಳಿ ಹೀಗೆ ಇಲ್ಲಿರುವಂಥ
ನಾಡಿಗಳು ಏನಿದೆಯೋ ಆ ನಾಡಿಗೆ ಒತ್ತಡ ಸಿಗುತ್ತೆ ಆ ಒತ್ತಡ ಸಿಕ್ಕಿದ ತಕ್ಷಣ ತನ್ನ ಕೆಲಸ ತಾನು ಮಾಡುತ್ತೆ ಅದೇ ತರ ನಮ್ಮ ದೇಹದಲ್ಲಿ ಮೂಗಿನ ಕೆಳಗಡೆ ಒಂದು ಜಾಗ ಏನಿದೆ ಮೂಗಿನ ಕೆಳಗಡೆ ತುಟಿ ಮೇಲೆ ಅಲ್ಲಿ ಮುಟ್ಟಿದ್ರೆ ಸತ್ತು ಹೋಗ್ತಾ ಇರೋನೋ ಅಥವಾ ಮೂರ್ಛೆ ಆಗಿರೋನೋ ಒಂದೇ ನಿಮಿಷದೊಳಗೆ ಎಬ್ಬಿಸ್ ಕೂರಿಸಬಹುದು ಅಂತ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಈ ಬೆಳ್ಳತ್ತು ಚಿಕಿತ್ಸೆ Thank you.